ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ಆತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು. ಓಕೆ, ನಿಮ್ಮ ಕಷ್ಟ, ಸಂಕಟ, ನೋವು, ಚಿಂತೆ, ದುಃಖ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಹಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಿಯ ದೇವಜನರೇ, ನಾವು ಆತನ ಸನ್ನಿಧಾನದಲ್ಲಿ ಇದ್ದೇವೆ. ಆತನ ಸನ್ನಿಧಾನದಲ್ಲಿದ್ದು ಆತನನ್ನೇ ನೋಡುತ್ತ, ಆತನಲ್ಲಿ ಹರ್ಷಿಸುತ್ತ, ಉಲ್ಲಾಸಿಸುತ್ತ ಕರ್ತನ ನಾವು ಕೊಂಡಾಡೋಣ. ಯೋಗ್ಯನು, ರಾಜಾದಿರಾಜನು, ಕರ್ತನ ನಮ್ಮ ತಂದೆಯ ಆಗಿರುವ ಆತನನ್ನು ಒಟ್ಟಾಗಿ ಆರಾಧಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೆಶಾಯನ ಗ್ರಂಥ 40:31. Yeshaya 40:31. ಯಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಪ್ರೈಸ್ ಗಾಡ್.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಚನವನ್ನು ನಾವು ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಓದಿದ್ರೆ ನಮಗೆ ಸಿಗ್ತದೆ, ಬಟ್ ದೋಸ್ ಹೂ ವೇಟ್ ಆನ್ ದ ಲಾರ್ಡ್ ಶಲ್ ರಿನ್ಯೂ ದೇರ್ ಸ್ಟ್ರೆಂತ್, ದೇ ಶಲ್ ಮೌಂಟ್ ಅಪ್ ವಿತ್ ವಿಂಗ್ಸ್ ಲೈಕ್ ಈಗಲ್ಸ್, ದೇ ಶಲ್ ರನ್ ಆ್ಯಂಡ್ ನಾಟ್ ಬಿ ವೆರಿ, ದೇ ಶಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ಯಹೋವನನ್ನೇ ನಿರೀಕ್ಷಿಸುವವರು ಅವರು ಹೊಸ ಬಲವನ್ನು ಹೊಂದುವರು. ಇಂಗ್ಲೀಷಲ್ಲಿ ದೇ ರಿನ್ಯೂ ದೇರ್ ಸ್ಟ್ರೆಂತ್ ಅಂತ, ರಿನ್ಯೂ ದೇರ್ ಸ್ಟ್ರೆಂತ್, ಹದ್ದಿಗೆ ಬರುವಂತೆ ಯೌವನವು ಅವರಿಗೆ ತಿರುಗಿ ಬರುತ್ತದೆ. ರಿನ್ಯೂ ದೇರ್ ಸ್ಟ್ರೆಂತ್, ಓಕೆ, ಹದ್ದಿಗೆ ಬರುವಂತೆ ಯೌವನವು ತಿರುಗಿ ಬರುತ್ತದೆ. ಹದ್ದಿನ ಒಂದು ಗುಣ ಏನಂತ ಹೇಳಿದರೆ, ಆ ಸುಮಾರು ವರ್ಷ ಆದ ನಂತರ ಅದು ತನ್ನ ರೆಕ್ಕೆಗಳನ್ನು ಒಂದೊಂದೇ ಅದು ಕೀಳ್ತದೆ, ಅದಕ್ಕೆ ಹೊಸ ರೆಕ್ಕೆಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ, ಅದರ ಯೌವನ ಅದು ಪುನಃ ತಿರುಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಬೈಬಲ್ ಹೇಳ್ತದೆ, ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವರು, ದೋಸ್ ಆರ್ ವೇಟ್ ಅಪ್ ಆನ್ ದ ಲಾರ್ಡ್, ನಿರೀಕ್ಷಿಸುತ್ತಂದರೆ ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವರು, ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವರು, ಆತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವರು, ಆತನ ಸನ್ನಿಧಾನದಲ್ಲಿ ದೇವರ ವಾಕ್ಯದಲ್ಲಿ ಆತನು ಎಷ್ಟು ನಮ್ಮನ್ನು ಪ್ರೀತಿ ಮಾಡುತ್ತಾನೆ, ಎಷ್ಟು ನಮ್ಮನ್ನು ಆಧರಿಸ್ತಾನೆ ಎಂದು ಕಾದುಕೊಳ್ಳುವರು ಅವರು ಹೊಸ ಬಲವನ್ನು ಹೊಂದುವರು. ಪ್ರಿಯರೇ, ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್ ಅದು ರಿನ್ಯೂ ಆಗ್ತದೆ, ನಿಮ್ಮ ಮೆಂಟಲ್ ಸ್ಟ್ರೆಂತ್ ಅದು ರಿನ್ಯೂ ಆಗ್ತದೆ, ನಿಮ್ಮ ಫಿಸಿಕಲ್ ಸ್ಟ್ರೆಂತ್, ನಿಮ್ಮ ದೈಹಿಕ ಶಾರೀರಿಕ ಸಾಮರ್ಥ್ಯ ಅದು ರಿನ್ಯೂ ಆಗ್ತದೆ, ನಿಮ್ಮ ಕಣ್ಣುಗಳು, ನಿಮ್ಮ ಕಿವಿಗಳು, ನಿಮ್ಮ ಚರ್ಮ, ನಿಮ್ಮ ದೇಹದ ಅಂಗಗಳು ಅದು ರಿನ್ಯೂ ಆಗ್ತವೆ. ಬೈಬಲ್ ಹೇಳ್ತದೆ, ಅವರು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ನೀವು ಓಡ್ತಾ ಇದ್ದೀರಿ, ಕರ್ತನ ಸೇವೆಯಲ್ಲಿ ಓಡ್ತಾ ಇದ್ದೀರಿ, ಅಥವಾ ನ್ಯಾಚುರಲ್ ನೀವು ಓಡ್ತಾ ಇದ್ದೀರಿ, ಅಥವಾ ಯಾವುದೊಂದು ಕೆಲಸ ಮಾಡ್ತಾ ಇದ್ದೀರಿ, ಯು ವಿಲ್ ನೆವರ್ ಟಯರ್ಡ್, ನೀವು ಸೋತು ಹೋಗುವುದಿಲ್ಲ, ನಿಮ್ಮ ಸ್ಟ್ರೆಂತ್ ಅದು ರಿನ್ಯೂ ಆಗ್ತದೆ, ಯಾಕಂದರೆ ಪವಿತ್ರ ಆತ್ಮನು ನಿಮ್ಮ ಒಳಗೆ ಇದ್ದಾನೆ. ಓಕೆ, ಇನ್ನೊಂದು ವಚನ ನಾವು ಓದಿದರೆ ನಮಗೆ ಸಿಗ್ತದೆ, 103 ಕೀರ್ತನೆ 5 ವಚನ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುವನು. ಓಕೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಓಕೆ, ಹಿ ವಿಲ್ ರಿನೀವ್ ಯುವರ್ ಸ್ಟ್ರೆಂತ್, ರಿನೀವ್ ಯುವರ್ ಸ್ಟ್ರೆಂತ್ ಲೈಕ್ ಎ ಈಗಲ್. ಓಕೆ, ಹದ್ದಿಗೆ ಬರುವಂತೆ ಯೌವನವನ್ನು ನಿನಗೆ ತಿರುಗಿ ಬರಮಾಡುತ್ತಾನೆ. ಪ್ರಿಯರೇ, ಈ ವಚನ ಇವತ್ತು ಕ್ರಿಸ್ತನಲ್ಲಿ ನೆರವೇರಿದೆ. ಇವತ್ತು ಯಾವ ದಿವಸ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ, ನೀವು ದೇವರ ಮಕ್ಕಳಾಗಿ ಹುಟ್ಟಿದ್ದೀರಿ, ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತನಲ್ಲಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಪರಲೋಕದ ಸಕಲ ಆತ್ಮೀಯ ವರಗಳು ಬೇರೆ ಯಾರಲ್ಲ, ಈಸ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನು. ನೀವು ಪವಿತ್ರಾತ್ಮನ ಮಂದಿರವಾಗಿದ್ದೀರಿ, ಪವಿತ್ರ ಆತ್ಮನು 24/7 ನಿಮ್ಮ ಆತ್ಮದೊಂದಿಗೆ ಒಂದಾಗಿ ವಾಸ ಮಾಡ್ತಾ ಇದ್ದಾನೆ, ವೆದರ್ ಯು ಫೀಲ್ ಆರ್ ನಾಟ್ ಫೀಲ್. ಯಾವಾಗ ನೀವು ದೇವರ ವಾಕ್ಯವನ್ನು ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಎಂದು ನೀವು ಮೆಡಿಟೇಟ್ ಮಾಡುತ್ತೀರಿ, ಹಗಲಿರುಳು ನೀವು ಮೆಡಿಟೇಟ್ ಮಾಡುತ್ತೀರಿ, ನೀವು ಧ್ಯಾನ ಮಾಡುತ್ತೀರಿ, ನೀವು ಥಿಂಕ್ ಮಾಡುತ್ತೀರಿ, ನೀವು ಆಲೋಚನೆ ಮಾಡುತ್ತೀರಿ, ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದಾನೆ, ಪವಿತ್ರ ಆತ್ಮ ನನ್ನ ಒಳಗೆ ಇದ್ದಾನೆ ಅಂತ ನೀವು ಥಿಂಕ್ ಮಾಡುತ್ತೀರಿ, ಆಲೋಚನೆ ಮಾಡುತ್ತೀರಿ, ಯಾವಾಗಲೂ ಪುನಃ ಧ್ಯಾನ ಮಾಡುತ್ತೀರಿ. ಆತ್ಮಿಕ ಸತ್ಯಾಂಶಗಳನ್ನು ನೀವು ಧ್ಯಾನ ಮಾಡುವಾಗ ನಿಮ್ಮ ಸ್ಟ್ರೆಂತ್ ರಿನ್ಯೂ ಆಗುತ್ತದೆ, ನಿಮ್ಮ ಆತ್ಮಿಕ ಸಾಮರ್ಥ್ಯ ಅದು ದ್ವಿಗುಣಗೊಳ್ಳುತ್ತದೆ, ನಿಮ್ಮ ಮೈಂಡ್ ಅದು ರಿನ್ಯೂ ಆಗುತ್ತದೆ, ನಿಮ್ಮ ದೇಹ ಆರೋಗ್ಯದಲ್ಲಿರುತ್ತದೆ, ನಿಮ್ಮ ದೇಹ ಅದು ಸುರಕ್ಷಿತವಾಗಿರುತ್ತದೆ. ದ ಸ್ಟ್ರೆಂತ್ ಆಫ್ ಗಾಡ್ ಈಸ್ ಗೋಯಿಂಗ್ ಟು ರಿನ್ಯೂ ಯುವರ್ ಸ್ಟ್ರೆಂತ್. ನೀನು ಏನು ಮಾಡಲಿಕ್ಕೆ ಸೋತು ಹೋಗ್ತಾ ಇದ್ದೀರೋ ಅದನ್ನು ನೀವು ಮಾಡುತ್ತೀರಿ. ದ ಬೈಬಲ್ ಇದೆ, ಯುವಕರಾದರೂ ಸೊರಗಿ ಮುಗ್ಗುವರಂತೆ, ಅಂದರೆ ಯುವಕರಾದರೂ ಟಯರ್ಡ್ ಆಗುವರು, ಬಟ್ ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವ ವ್ಯಕ್ತಿ, ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ, ಆತನು ಯಾವತ್ತೂ ಸೋತು ಹೋಗುವುದಿಲ್ಲ. ಓಕೆ, ನೀವು ಪವಿತ್ರ ಆತ್ಮನಿಗೆ ಈಲ್ಡ್ ಆಗಿರುವುದಾದರೆ,
ನೀವು ಯಾವತ್ತೂ ಸೋತು ಹೋಗುವುದಿಲ್ಲ. ನಿಮ್ಮ ಸ್ಟ್ರೆಂತ್ ಅದು ರಿನ್ಯೂ ಆಗ್ತದೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ರೈಟ್? ಬೇಕಾದ್ರೆ ನಾವು ಇದನ್ನು ಓದುವ, ರೀಡ್ ಫಾರ್ ಯು. ಕೊರಿಂಥಿಯನ್, 1 ಕೊರಿಂಥ 2:10. ನಾನು 9 ವಚನದಲ್ಲಿ ಓದ್ತೇನೆ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರು ಏನೆಲ್ಲ ನಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ, ಅದರ ಅರ್ಥ ಈ ಶಾರೀರಿಕ ಕಣ್ಣುಗಳು, ಕಿವಿಗಳು, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಯಾಕಂದರೆ ಬೋರ್ನ್ ಅಗೇನ್ ಆಗದ ವ್ಯಕ್ತಿ, ಅವನ ಆತ್ಮಿಕ ಸೆನ್ಸ್ಗಳು ಡೆಡ್ ಆಗಿದೆ, ಅವನ ಆತ್ಮ ಡೆಡ್ ಆಗಿದೆ. ಅಂದರೆ ದೇವರ ಅನ್ಯೋನ್ಯತೆಯಿಂದ ಅವನು ಬೇರ್ಪಟ್ಟಿದ್ದಾನೆ. ಯಾವ ದಿವಸ ನಾವು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ, ನನ್ನ ಅಪರಾಧಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತನು, ನನ್ನ ಅಪರಾಧವನ್ನು, ನನ್ನ ದಂಡನೆಯನ್ನು ಆತನು ಅನುಭವಿಸಿದನು, ನನಗೋಸ್ಕರ ಆತನು ಹೂಣಲ್ಪಟ್ಟನು, ಆತನು ಪುನರುತ್ಥನಾದನು ಎಂದು ನೀನು ನಿನ್ನ ಹೃದಯದಲ್ಲಿ, ಅಂದರೆ ನಿನ್ನ ಆತ್ಮದಲ್ಲಿ ನಂಬಿದಾಗ, ನಂಬರ್ 1, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಿ. 3, ನಿತ್ಯ ಜೀವವು ನಿನ್ನ ಆತ್ಮದೊಳಗೆ ವರ್ಗಾವಣೆ ಆಯಿತು, ನಿನ್ನ ಆತ್ಮವು ದೇವರಿಗೋಸ್ಕರ ಜೀವಂತವಾಯಿತು. ಅದರ ಅರ್ಥ ನಿನ್ನ ಆತ್ಮಿಕ ಕಣ್ಣುಗಳು, ಕಿವಿಗಳು, ನಿನ್ನ ಆತ್ಮಿಕ ಸೆನ್ಸ್ಗಳು, ಅಂತ ಇಂದ್ರಿಯಗಳು, ಅವುಗಳು ಪುನಃ ಜೀವಂತವಾದವು. ಇಲ್ಲಿ ಬೈಬಲ್ ಹೇಳ್ತದೆ, ದೇವರು ತನ್ನ ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ಅಂದರೆ ಯಾರು? ಯೇಸುವನ್ನು ಅಂಗೀಕಾರ ಮಾಡಿದವರಿಗೆ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನಿಮ್ಮ ಆತ್ಮಕ್ಕೆ ಅದು ಪ್ರಕಟವಾಗ್ತದೆ. ದ ಸ್ಪಿರಿಚುವಲ್ ರಿಯಾಲಿಟಿಗಳು, ಆತ್ಮಿಕ ಸತ್ಯಾಂಶಗಳು ನಿಮ್ಮ ಆತ್ಮಕ್ಕೆ ಪ್ರಕಟವಾಗ್ತದೆ. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಆ ಆತ್ಮನು, ಪವಿತ್ರ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧ ಅಂದರೆ ಡೀಪ್ ಟ್ರುತ್, ಆಳವಾದ ಸತ್ಯಾಂಶಗಳು, ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಇಲ್ಲಿ 11 ಇರ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆ ದೇವರ ಆಲೋಚನೆಗಳನ್ನು ದೇವರಾತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುತ್ತಿಲ್ಲ. 12 ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ನಾವು ಹೊಂದಿದ್ದೇವೆ. ಬೈಬಲ್ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಪ್ರಪಂಚದಲ್ಲಿ ಒಂದು ಆತ್ಮ ಇದೆ, ದ ಸ್ಪಿರಿಟ್ ಆಫ್ ಅಡಲ್ಟರಿ, ಸ್ಪಿರಿಟ್ ಆಫ್ ಫಾರ್ನಿಕೇಶನ್, ಸ್ಪಿರಿಟ್ ಆಫ್ ಪಾವರ್ಟಿ, ಬಡತನ ಎಂಬುದೊಂದು ಆತ್ಮ, ಕೊರತೆ ಎಂಬುದೊಂದು ಆತ್ಮ, ಕೊಲೆಗೆ ಪ್ರೇರೇಪಿಸುವಂಥದ್ದು ಒಂದು ಆತ್ಮ, ಮುದಿತನಕ್ಕೆ ಒಂದು ರೀತಿಯ, ಕೆಲವರು ಚಿಂತೆ ಮಾಡಿ ಮಾಡಿ ಅದನ್ನು ಧ್ಯಾನ ಮಾಡಿ 25 60 ಅವರೇ ಕಾಣ್ತಾರೆ, ಮುದಿತನ, ಆಲಸ್ಯ, ಸೋಮಾರಿತನ, ಓಕೆ, ವಿವಿಧ ರೀತಿಯ ಸಿಕ್ನೆಸ್ಗಳು, ದ ಸ್ಪಿರಿಟ್ ಆಫ್ ಇನ್ಫರ್ಮಿಟೀಸ್ ಅಂತ ಹೇಳ್ತಾರೆ, ಸ್ಪಿರಿಟ್ ಆಫ್ ಇನ್ಫರ್ಮಿಟೀಸ್, ಇದೆಲ್ಲ ಆತ್ಮಗಳು ಪ್ರಪಂಚದಲ್ಲಿ ಇರುವಂಥದ್ದು. ಜನರ ಮೇಲೆ ರೋಗಗಳನ್ನು ತಂದು ಹಾಕುವಂಥದ್ದು, ನಿರಾಶೆಗಳನ್ನು ತಂದು ಹಾಕುವಂಥದ್ದು, ದ ಲೋನ್ಲಿನೆಸ್, ಒಬ್ಬಂಟಿಗತನ ಕಾಡುವಂಥದ್ದು. ಅಂದರೆ ಅವನ ಸುತ್ತಲೂ 100 ಇದ್ದರೂ ಅವನಿಗೆ ಯಾರು ಇಲ್ಲದ ಹಾಗೆ ಒಳಗಿಂದ ಫೀಲ್ ಆಗುತ್ತೆ. ದ ಸ್ಪಿರಿಟ್ ಆಫ್ ರಿಜೆಕ್ಷನ್, ಅಂದರೆ ಆತ್ಮ ಬಂದು ಹೇಳ್ತದೆ ನಿನ್ನನ್ನು ಯಾರೂ ಪ್ರೀತಿಸ್ತಿಲ್ಲ, ನಿನ್ನನ್ನು ಎಲ್ಲರೂ ತಳ್ಳಿಬಿಟ್ಟಿದ್ದಾರೆ, ಎಲ್ಲರೂ ದೂಡಿಬಿಟ್ಟಿದ್ದಾರೆ. ಓಕೆ, ಆ ಜನರು ಏನು ಮಾಡ್ತಾರೆ, ಆ ಥಾಟ್ಗಳನ್ನು ಅವರು ಧ್ಯಾನ ಮಾಡ್ತಾರೆ ಮತ್ತು ತಮ್ಮನ್ನು ಜನರಿಂದ ಸಪ್ರೇಟ್ ಮಾಡ್ತಾರೆ. ನನಗೆ ಜನರು ಕೇರ್ ಮಾಡೋದಿಲ್ಲ, ಅದೊಂದು ಸಭೆಗೆ ಹೋದರೆ ಆ ಸಭಾ ಪಾಲಕನ ಬಗ್ಗೆ ತಪ್ಪಾದ ಆಲೋಚನೆಗಳು, ಸುಳ್ಳುಗಳು, ಅವರು ಶ್ರೀಮಂತರನ್ನು ಮಾತ್ರ ನೋಡ್ತಾರೆ, ಬಡವರನ್ನು ಕೇರ್ ಮಾಡೋದಿಲ್ಲ. ಈ ರೀತಿಯ ಸ್ವಂತ ಆಲೋಚನೆಗಳು, ಅವರ ಆಲೋಚನೆಗಳು ಏನು ಮಾಡ್ತಾರೆ, ಅದನ್ನು ಬೇರೆಯವರಿಗೆ ಅವರು ಇಂಪಾರ್ಟ್ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಅಲ್ಲಿ ಹೀಗೆ ನಡೀತೀಗೆ. ಈ ಸುಳ್ಳು
ಈ ಮಾತುಗಳಿಂದ ಈ ದುರಾತ್ಮಗಳು ಏನಾಗ್ತವೆ ಅಂತ ಹೇಳಿದ್ರೆ ವರ್ಗಾವಣೆ ಆಗ್ತವೆ ಇನ್ನೊಬ್ಬರಿಗೆ, ಆ ಮಾತುಗಳನ್ನ ಅವ್ರು ಸ್ವೀಕರಿಸ್ತಾರೆ. ಬಟ್ ನಮ್ಮ ಒಳಗಿರುವ ಪವಿತ್ರ ಆತ್ಮನು, ಆತನು ಬಡತನ ಕೊರತೆ ಆತ್ಮ ಅಲ್ಲ. ಏಸುವನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಂತರ ವಿ ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ಆತನ ಸನ್ನಿಧಾನದಲ್ಲಿ ಕಾದುಗಳು, ಈ ಸತ್ಯಾಂಶಗಳನ್ನು ಧ್ಯಾನ ಮಾಡುವವರು ಬೈಬಲ್ ಹೇಳ್ತದೆ ಅವರು ಧನ್ಯರು. ದೇ ವಿಲ್ ರಿನ್ಯೂ ದ ಸ್ಟ್ರೆಂತ್. ಓಕೆ, ಅವರ ಸಾಮರ್ಥ್ಯ ದ್ವಿಗುಣ ಆಗ್ತದೆ. ಅವರಿಗೆಲ್ಲ ಒಳಗಿಂದ ಗೊತ್ತಾಗ್ತದೆ ನಾನು ಎಲ್ಲರಿಗೂ ಬೇಕಾದವನು. ಇಲ್ಲ ಅಂತ ಹೇಳಿದರೆ ಆ ದುರಾತ್ಮಗಳು ಬಂದು, ಪ್ರಾಪಂಚಿಕ ಆತ್ಮ ಬಂದು ಹೇಳ್ತದೆ ನೀನು ಯಾರಿಗೂ ಬೇಡವಾದವು, ನೀನು ಯಾರಿಗೂ ಬೇಡವಾದವು. ಅದರಂತರ ಅದರ ಹಿಂದೆ ಇನ್ನು ಕೆಲವು ಲಿಂಕ್ಗಳಿರ್ತದೆ. ದ ಸ್ಪಿರಿಟ್ ಆಫ್ ಸೂಸೈಡ್. ಸಡನ್ಲಿ ಮನುಷ್ಯರು ಜಿಗುಪ್ಸೆ ಆಗಿ, ನಿರಾಶೆ ಆಗಿ, ನನಗೆ ಯಾವುದು ಬೇಡ ಅಂತ ಕಂಡಮಿನೇಷನ್ಗೆ ಒಳಗಪಟ್ಟು ಅವರ ಸ್ವಂತ ಆಲೋಚನೆಯಲ್ಲಿ ಅವರು ತಮ್ಮನ್ನು ತಿರಸ್ಕರಿಸಿ ಆ ಸುಳ್ಳುಗಳನ್ನು ನಂಬಿ ಇನ್ನೊಬ್ಬರನ್ನು ತಮ್ಮ ಆಲೋಚನೆ ಬಗ್ಗೆ ಅವರಿಗೆ ಕಲ್ಪನೆ ಮಾಡುತ್ತಾರೆ. ಓಕೆ, ಸಿ ಬೈಬಲ್ ಹೇಳ್ತದೆ ದೇವರು ನಮಗೆ ಪ್ರಾಪಂಚಿಕ ಆತ್ಮವನ್ನು ಕೊಡಲಿಲ್ಲ. ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ದೇವರ ಆಲೋಚನೆಗಳು ದೇವರಿಗೆ ಗೊತ್ತು. ಯಾವಾಗ ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾನೆ, ನೀವು ಯಾವಾಗ ಕಾದುಕೊಳ್ತೀರಿ, ಒಂದು ವೇಳೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡಿಕೊಂಡು ದೇವರ ಸನ್ನಿಧಾನದಲ್ಲಿರ್ತೀರಿ, ಅಥವಾ ಪ್ರಾರ್ಥನೆ ಮಾಡುತ್ತೀರಿ, ನೀವು ಸ್ತೋತ್ರ ಮಾಡುತ್ತೀರಿ, ನೀವು ಆರಾಧನೆ ಮಾಡುತ್ತೀರಿ, ಹೋ ನಿಮ್ಮ ಸ್ಟ್ರೆಂತ್ ನಿಮ್ಮ ಒಳಗಿಂದ, ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಯಾವಾಗ ನಿಮ್ಮ ಒಳಗಿಂದ ಹರಿಲಿಕ್ಕೆ ಪ್ರಾರಂಭ ಮಾಡ್ತದೆ, ಜೀವ ಹರಿಯುತ್ತದೆ, ಪವಿತ್ರ ಆತ್ಮನ ನದಿಗಳು ಹರಿಯುತ್ತವೆ, ಆಗ ಎಲ್ಲ ಲೋನ್ಲಿನೆಸ್ಗಳು, ರಿಜೆಕ್ಷನ್ಗಳು, ಹೇಟ್ರೇಡ್, ದ್ವೇಷ, ಕೊಲೆ ಆಲೋಚನೆ, ಹೊಟ್ಟೆ ಕಿಚ್ಚಿನ ಆಲೋಚನೆ, ರಿಜೆಕ್ಷನ್ ಆಲೋಚನೆ, ಲೋನ್ಲಿ ಆಲೋಚನೆ, ಓಕೆ, ಬಡತನದ ಮೆಂಟಾಲಿಟಿ, ಕೊರತೆಯ ಮೆಂಟಾಲಿಟಿ, ಓಕೆ, ತಪ್ಪಾದ ಕಲ್ಪನೆಗಳು, ತಪ್ಪಾದ ಆಲೋಚನೆಗಳು, ಇದೆಲ್ಲವೂ ತನ್ನಷ್ಟಕ್ಕೆ ಬಿಟ್ಟು ಹೋಗ್ತದೆ. ನಿಮ್ಮ ಸ್ಟ್ರೆಂತ್ ರಿನ್ಯೂ ಆಗ್ತದೆ. ನೀವು ಓಡಿ ದಣಿಯುವುದಿಲ್ಲ, ನೀವೇನು ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡ್ತೀರಿ. ಅಪೊಸ್ತಲ ಪೌಲು ಹೇಳ್ತಾ ನೀವು ಚೆನ್ನಾಗಿ ಓಡ್ತಾ ಇದ್ದೀರಿ, ಯಾರು ನಿಮ್ಮನ್ನು ತಡೆದನು? ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ಜರ್ನಿ, ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ರೇಸ್. ನಿಮ್ಮ ರೇಸನ್ನು ಯಾರೂ ಕೂಡ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನೀವು ಪ್ರಾಯದವರಾಗಿರ್ಬೋದು, ದೇವರು ನಿಮ್ಮ ಸ್ಟ್ರೆಂತನ್ನು ರಿನ್ಯೂ ಮಾಡುತ್ತಾನೆ. ಯಾವಾಗಲೂ ಹೇಳ್ರಿ, ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಶ್ರೇಷ್ಠ ವರಗಳಿಂದ ನನ್ನ ಆಸೆಯನ್ನು, ಅಂದರೆ ಪವಿತ್ರಾತ್ಮನಿಂದ ನನ್ನನ್ನು ಆತನು ತುಂಬಿಸ್ತಾನೆ. ಹದ್ದಿಗೆ ಬರುವಂತೆ ಯೌವನವನ್ನು ನನಗೆ ತಿರುಗಿ ಬರಮಾಡಿದ್ದಾನೆ. ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್. ನಾನು ಯೌವನವಾಗಿದ್ದೇನೆ, ನಾನು ಬಲಾಢ್ಯನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ರಿನ್ಯೂ ಆಗಿದ್ದೇನೆ, ನೂತನವಾಗಿದ್ದೇನೆ. ಓಕೆ, ನೂತನ ಸೃಷ್ಟಿಯಾಗಿದ್ದೇನೆ. ಪ್ರಿಯರಿ, ಇದನ್ನು ಧ್ಯಾನ ಮಾಡಿರಿ, ಆತನ ಸನ್ನಿಧಾನದಲ್ಲಿ ಡಿಕ್ಲೇರ್ ಮಾಡಿರಿ. ನಿಮ್ಮ ಒಳಗಿನ ಮನುಷ್ಯ, ಬೌರ್ನಗೇನಾದ, ಹೊಸದಾಗಿ ಹುಟ್ಟಿದ ಮನುಷ್ಯನು ಅದನ್ನು ಡಿಕ್ಲೇರ್ ಮಾಡಿ ಮಾತಾಡಲಿ. ನಾನು ಹೇಳ್ತೇನೆ, ನಿಮ್ಮ ಬಾಡಿ ರಿನ್ಯೂ ಆಗ್ತದೆ, ನಿಮ್ಮ ದೇಹ ರಿನ್ಯೂ ಆಗ್ತದೆ, ಮುದಿತನ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಓಕೆ, ಅದಕ್ಕೆ ಬೈಬಲ್ ಹೇಳ್ತದೆ ದೇವರ ಆತ್ಮ ನಿಮಗೆ ಸಾಮರ್ಥ್ಯ ಕೊಡ್ತಾನೆ. ನಿಮ್ಗೆ ಗೊತ್ತಾ, ಕಾಲೇಬನ ವಿಷಯದಲ್ಲಿ ಎಲ್ಲರೂ ಮಾತಾಡಿದಾಗೆ ಕಾಲೇಬ ಮಾತಾಡಲಿಲ್ಲ. ಕಾಲೇಬ ಮತ್ತು ಜೋಶುವ, ಕಾಲೇಬನು ಡಿಫ್ರೆಂಟಾಗಿ ಮಾತಾಡಿದ. ಎಲ್ಲರೂ ಮಾತಾಡಿದಾಗೆ ಮಾತಾಡಬೇಡ್ರಿ, ಎಲ್ಲರೂ ನಂಬಿದಾಗೆ ನಂಬಬೇಡ್ರಿ, ದೇವರ ವಾಕ್ಯವನ್ನು ನಂಬಿರಿ, ದೇವರೊಟ್ಟಿಗೆ ಕ್ರಿಯೆ ಹಾಕಿರಿ. ದೇವರು ತನ್ನ ಆತ್ಮವನ್ನು ಕೊಟ್ಟಿದ್ದಾನೆ. ಯಾಕೆ ದೇವರು ತನ್ನ ಆತ್ಮವನ್ನು ಕೊಟ್ಟಿದ್ದಾನೆ? ಆತನ ಮಾತುಗಳನ್ನು ಮಾತಾಡಲಿಕ್ಕೆ. ಓಕೆ, ಯೋಶುವನ ಗ್ರಂಥದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ, ಯೋಶುವನ ಗ್ರಂಥ 14:6, ಕಾಲೇಬನು ಏನು ಹೇಳ್ತಾನೆ. ಯೋಶುವನು ಗಿಲ್ಗಾಲ್ನಲ್ಲಿದ್ದಾಗ ಯಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನೆಜ್ಜಿಯನು ಎಫೋನಿಯ ಮಗನು ಆದ ಕಾಲೇಬನು ಅವನಿಗೆ, ಯಹೋವನು ಕಾದೇಶ್ ಬರ್ನೆಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೆಯದಿಂದ ನನ್ನನ್ನು ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು. ಓಕೆ,
ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದನು, ಯಥಾರ್ಥವನ್ನೇ ಮಾತಾಡಿದನು. ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯಹೋವನನ್ನು ಹೊಂದಿಕೊಂಡಿದ್ದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದ್ದ ದಿನದಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತು, ಈಗಲೂ ಅಷ್ಟೇ ಇದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸಿದಕ್ಕೂ ನನಗೆ ಮುಂಚಿನಂತೆ ಶಕ್ತಿ ಇದೆ. ಐಗುಪ್ತ ದೇಶದಿಂದ ಹೊರಡುತ್ತಿರುವಾಗ ಕಾಲೇಬನಿಗೆ 40 ವರ್ಷ. 40 ಆದ ಕೂಡಲೇ ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ ಮುದುಕ ಅಂತ. ಕಾಲೇಬ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಕಾಲೇಬನ ಒಟ್ಟಿಗೆ ಇದ್ದವರು ದೇವರ ಒಟ್ಟಿಗೆ ಅವರು ಎಗ್ರಿ ಆಗಲಿಲ್ಲ. ಸುಮಾರು 6,000 ಜನರು 20 ವರ್ಷ ಮೇಲ್ಪಟ್ಟವರಿದ್ದರು. ಕಾಲೇಬನಿಗಿಂತ 20 ವರ್ಷ ಸಣ್ಣವರಿದ್ದರು. ಕಾಲೇಬನ ಸಮಪ್ರಾಯದವರಿದ್ದರು. ಮೋಶೆ 12 ಜನರನ್ನು ಕಾನಾನ್ ದೇಶಕ್ಕೆ, ಆ ದೇಶದ ಜನರನ್ನು ನೋಡಿ, ಆ ದೇಶ ಉತ್ತಮವೋ, ಆ ದೇಶದ ಬೆಳೆ ಹೇಗಿದೆ, ಜನರು ಹೇಗಿದ್ದಾರೆ ನೋಡಿ ಬನ್ನಿ ಅಂತ ಹೇಳಿ 40 ದಿನ ಅವರೆಲ್ಲ ಸಂಚರಿಸಿ ನೋಡಿ, ಅದರಲ್ಲಿ 12 ಮಂದಿಯಲ್ಲಿ 10 ಮಂದಿ ತಪ್ಪಾದ ರಿಪೋರ್ಟನ್ನು ತಂದರು. ಅಲ್ಲಿಯ ದೇಶವೇ ತಮ್ಮವರನ್ನೇ ಅದು ನುಂಗಿಬಿಡುತ್ತದೆ. ಅವರ ದೃಷ್ಟಿಗೆ ನಾವು ಮಿಡತೆಗಳಂತೆ ನಮಗೆ ಕಂಡಿತ್ತು, ನಮ್ಮ ದೃಷ್ಟಿಗೆ ಅವರು ಓಕೆ. ಸಿ, ಈ ನಕಾರಾತ್ಮಕ ಮಾತುಗಳನ್ನು ಮಾತಾಡಿ ಈ 10 ಮಂದಿ 6,000 ಜನರನ್ನು ಎದೆಗೂಡಿಸಿದರು, ಭಯಪಡಿಸಿದರು. ಈ 10 ಮಂದಿಯ ಮಾತುಗಳನ್ನು ಕೇಳಿ 600,000 ಜನರು ಕೂಡ ಅದೇ ರೀತಿ ಮಾತಾಡಿದರು. 600,000 ಜನ 20 ವರ್ಷ ಮೇಲ್ಪಟ್ಟವ ಅದೇ ರೀತಿ ಮಾತಾಡಿದರು. ಈ ಅರಣ್ಯದಲ್ಲಿ ಸತ್ತಿದ್ದರೆ ಎಷ್ಟು ಒಳ್ಳೆಯಿತ್ತು. ಬಟ್ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರಲಿಲ್ಲ. ಯೋಶುವನು ಅವರು ಹೇಳಿದರು, ದೇವರು ನಮಗೆ ಈ ದೇಶವನ್ನು ಕೊಟ್ಟಿದ್ದಾನೆ, ನಾವು ಅದನ್ನು ಸ್ವಾಧೀನಪಡಿಸ್ತೀವಿ. ಬಟ್ ಜನ ಯಾವತ್ತೂ ಮೆಜಾರಿಟಿಯನ್ನು ನಂಬುತ್ತಾರೆ, ವಾಕ್ಯವನ್ನು ನಂಬುವುದಿಲ್ಲ. ಸುಳ್ಳನ್ನು ಬೇಗ ನಂಬುತ್ತಾರೆ, ಸುಳ್ಳನ್ನು ನಂಬುತ್ತಾರೆ, ಕಡೆಗೆ ಡಿಸ್ಕರೇಜ್ ಆಗುತ್ತಾರೆ. 6,000 ಜನ ಕೂಡ ಕಾಲೇಬನಿಗೆ ಮತ್ತು ಯೋಶುವನಿಗೆ ಮೋಶೆಗೆ ಎದುರು ನಿಂತರು, ಕಲ್ಲಿನಿಂದ ಹೊಡೆಯಲು ಬಂದರು. ನೀವು ಸುಳ್ಳು ಬೋಧನೆ ಮಾಡ್ತಾ ಇದ್ದೀರಿ, ತಪ್ಪಾಗಿ ಬೋಧಿಸ್ತಾ ಇದ್ದೀರಿ, ತಪ್ಪಾಗಿ ಜನರಿಗೆ ನಡೆಸ್ತಾ ಇದ್ದೀರಿ, ಮಿಸ್ಗೈಡ್ ಮಾಡ್ತಾ ಇದ್ದೀರಿ ನೀವು. ಬಟ್ ಕಾಲೇಬ್ ಅವತ್ತನ್ನು ತನ್ನ ಮಾತನ್ನು ಬಿಡಲಿಲ್ಲ. ಆತನೊಟ್ಟಿಗೆ ಬಂದ ಎಲ್ಲ ಜನರು ಸತ್ತು ಹೋದರು. ಯೋಶುವ ಮತ್ತು ಕಾಲೇಬ್ ಇಬ್ಬರು ಮಾತ್ರ ಕಾನಾನ್ ದೇಶವನ್ನು ಸೇರಿದರು. ಇಬ್ಬರು ಮಾತ್ರ, ಅವರು ಹೇಳಿದಂತೆ ಅವರು ಸೇರಿದರು. ಇಲ್ಲಿ ಕಾಲೇಬನು ಹೇಳ್ತಾನೆ, ಅಲ್ಲಿಂದ ಮೋಶೆ ನನಗೆ ಕಳಿಸುವಾಗ 40 ವರ್ಷವಾಗಿತ್ತು, ಈಗ ನಾನು 85 ವರ್ಷದವನಾಗಿದ್ದೇನೆ. ಆಗ ಎಷ್ಟು ಸಾಮರ್ಥ್ಯ ಬಲ ನನ್ನಲ್ಲಿತ್ತು, ಅಷ್ಟೇ ಸಾಮರ್ಥ್ಯ ಬಲ ನನ್ನಲ್ಲಿ ಈಗ ಕೂಡ ಇದೆ. ಪ್ರೇರೇ, ಎಲ್ಲರೂ ಸಾಯುವ ರೀತಿಯಲ್ಲಿ ನೀವು ಸಾಯಬೇಡ್ರಿ. ಅಲ್ಲಿ 90 ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80. ಅದು ಯಾರ ವಿಷಯದಲ್ಲಿ ಬರೆಯದ್ದು? ಮೋಶೆ. ಇದೇ ನೆಗೆಟಿವ್ ಮಾತಾಡಿದವರ ವಿಷಯದಲ್ಲಿ ಅವರೆಲ್ಲರೂ 70, 80 ಸತ್ತು ಹೋದರು. ಮೋಶೆ ಹೊರಡುವಾಗ ಕಾಲೇ ಬೀಳ್ತಾನೆ, ನಾನು ಹೊರಡುವಾಗ 40 ವರ್ಷ. ಆತನ ಸಮಪ್ರಾಯದವರು 80 ವರ್ಷದಲ್ಲಿ ಆಗಬೇಕಾದ್ರೆ ಸತ್ತು ಹೋದರು. ಆತನ ಕೆಳಗಿನವರು 30 ವರ್ಷದವರು ಎಲ್ಲರೂ 70 ವರ್ಷದಲ್ಲಿ ಸತ್ತು ಹೋದರು. ಅರಣ್ಯದಲ್ಲಿ ಕಾಲೇ ಬೀಳ್ತಾನೆ, ಅಲ್ಲಿಂದ ಹೊರಡುವಾಗ ನನಗೆ 40. ಅವನು 70, 80 ಹೋಗಲಿಲ್ಲ. ಆತನು ಹೇಳ್ತಾನೆ, ಈಗ ನನಗೆ 85, ಅಷ್ಟೇ ಸಾಮರ್ಥ್ಯ ಈಗ ನನ್ನಲ್ಲಿ ಇದೆ. 90th Psalm 7 ಬರೆದದ್ದು ಮೋಶೆ. ಮೋಶೆ ಬರೆದವನು ಎಷ್ಟು ವರ್ಷ ಬದುಕಿದ್ದಾನೆ? 120 ವರ್ಷ. ಅವನ ಕಣ್ಣು ಮೊಬ್ಬಾಗಲಿಲ್ಲ, ದೇಹ ಕಳೆಗೊಂದಿಲ್ಲ ಅಂತ ಬೈಬಲ್ ಹೇಳ್ತದೆ. ಪ್ರೇರೇ, ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುವರು. ದೇ ಶಲ್ ರಿನ್ಯೂ ದೇರ್ ಸ್ಟ್ರೆಂತ್. ಅವರು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಈ ಪವಿತ್ರಾತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಅದರಿಂದ ಯಥಾರ್ಥವಾಗಿ ಮಾತಾಡ್ರಿ,
ಯಥಾರ್ಥವಾಗಿ ಹೇಳಿರಿ, ದೇವರೊಟ್ಟಿಗೆ ಒಪ್ಪಂದ ಮಾಡಿರಿ. ನಿಮಗೆ ಅನೇಕ ಜನರು ಸುಳ್ಳು ಮಾತಾಡ್ತೀವಿ ಅಂತ ಹೇಳ್ಬೋದು, ಬಟ್ ನೀವು ಸತ್ಯ ಮಾತಾಡ್ತೀರಿ. ಓಕೆ, ಇಷ್ಟರವರೆಗೆ ನೀವು ಯೇಸುವನ್ನ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್, ನಿನ್ನ ಪವಿತ್ರಾತ್ಮನ ವರಗಳಿಂದ ನಮ್ಮನ್ನು ತುಂಬಿಸಿದೆ. ಅದಕ್ಕೋಸ್ಕರ ಸ್ತೋತ್ರ. ನಾವು ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ಕಾದುಕೊಂಡು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಿನ್ನನ್ನು ನಡೆಸ್ತಿ, ಸತ್ಯಾಂಶಗಳನ್ನು ಧ್ಯಾನ ಮಾಡುವಂತೆ ನಿನ್ನನ್ನು ನಡೆಸ್ತಿ. ನಮ್ಮ ದೇಹದ ಎಲ್ಲ ಅಂಗಗಳು ಅದು ನಾರ್ಮಲ್ ಆಗಿ ಕೆಲಸ ಮಾಡಲಿ. ನಮ್ಮ ದೇಹವು ರಿನ್ಯೂ ಆಗಿದೆ, ನಮ್ಮ ಪ್ರಾಣವು ರಿನ್ಯೂ ಆಗಿದೆ, ನಮ್ಮ ಆತ್ಮವು ಸ್ಟ್ರೆಂಥನ್ನು ಸಾಮರ್ಥ್ಯಗೊಂಡಿದೆ. ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸಿದೆ. ಎಲ್ಲ ಘನತೆಯನ್ನು ಮಹಿಮೆಯನ್ನು ತಂದೆ ನಾವು ನಿನಗೆ ಸಲ್ಲಿಸ್ತಾ ಇದ್ದೀವಿ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ. ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ. ಆಮೆನ್. ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ವಿಜಯ ಟಿವಿಯಲ್ಲಿ 7:30 to 7:30 ವೀಕ್ಷಿಸಿರಿ. 7:30 to 8:00 ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ವೀಕ್ಷಿಸಬಹುದು. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನಾನು ಸಂಜೆ ಡಿವೋಷನ್ ಮಾತಾಡ್ತೇನೆ. ವರ್ಡ್ ಆಫ್ ವಿಕ್ಟ್ರಿ ಲೈವ್ ಆಗಿ ನಾನು ಮಾತಾಡ್ತೇನೆ, ಬನ್ನಿ. ಒಮ್ಮೊಮ್ಮೆ ರೆಕಾರ್ಡ್ ಮೆಸೇಜ್ ಹಾಕಲ್ಪಡ್ತದೆ, ಬಟ್ ನಾನು ಲೈವ್ ಆಗಿ ಮಾತಾಡ್ತೇನೆ. ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ಅದೇ ರೀತಿ ವೆಬ್ಸೈಟ್ ಇದೆ, ವರ್ಡ್ ಆಫ್ ವಿಕ್ಟ್ರಿ .in ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಯುವರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.